ಹಲೋ ಸ್ನೇಹಿತರೆ, ಈ ವಿಡಿಯೋದ ಅಂತ್ಯದ ವೇಳೆಗೆ ಫುಡ್ ಟ್ರಕ್ ವ್ಯವಹಾರವನ್ನು ಸ್ಥಾಪಿಸಲು ಯಾವ ಸಾಧನಗಳನ್ನು ಖರೀದಿಸಬೇಕು ಮತ್ತು ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ನೀವು ಬಯಸಿದಾಗ ನಿಮ್ಮ ಸೆಟಪ್ ಅನ್ನು ಹೇಗೆ ಅಪ್ಗ್ರೇಡ್ ಮಾಡುವುದು ಎಂದು ನಿಮಗೆ ತಿಳಿಯುತ್ತದೆ. ಫುಡ್ ಟ್ರಕ್ ಅನ್ನು ಸ್ಥಾಪಿಸಲು ಬಯಸುವ ಯಾರಾದರೂ ಈ ವಿಡಿಯೋವನ್ನು ನೋಡಲೇಬೇಕು. ಆಹಾರ ಟ್ರಕ್ ಅನ್ನು ಪ್ರಾರಂಭಿಸುವಾಗ ನಿಮಗೆ ಸುಸಜ್ಜಿತ ಟ್ರಕ್ ಬೇಕಾಗುತ್ತದೆ. ಇದು ಎಲ್ಲಾ ರೀತಿಯ ಆಹಾರ ತಯಾರಿಕೆ ಕಾರ್ಯಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಮರ್ಥವಾಗಿರಬೇಕು. ಈ ಟ್ರಕ್ನ ಬೆಲೆ ಸುಮಾರು 4 ಲಕ್ಷ ರೂಪಾಯಿಗಳು. ಬಹುಮುಖ ಮೆನುವಿಗಾಗಿ ನಿಮಗೆ ಅಗತ್ಯವಿರುವ ಅಗತ್ಯ ಉಪಕರಣಗಳೊಂದಿಗೆ ಪ್ರಾರಂಭಿಸೋಣ. ಅಡುಗೆ ಮಾಡಲು, ಹುರಿಯಲು ಮತ್ತು ವಿವಿಧ ಭಕ್ಷ್ಯಗಳನ್ನು ತಯಾರಿಸಲು ನಿಮಗೆ 3 ಕಡಾರಿಗಳು ಬೇಕಾಗುತ್ತವೆ. ಒಟ್ಟು ವೆಚ್ಚ ಸುಮಾರು 3,000 ರೂಪಾಯಿಗಳು. ಸುಮಾರು 8,000 ರೂಪಾಯಿಗಳ ವೆಚ್ಚದ ಡೋಸುಗಳು, ಐಡಲ್ಗಳು ಮತ್ತು ಇತರ ಬ್ಯಾಟರ್ಗಳಿಗೆ ಪದಾರ್ಥಗಳನ್ನು ಬೆರೆಸಲು ನಿಮಗೆ ಮಿಕ್ಸರ್ ಗ್ರೈಂಡರ್ ಸಹ ಬೇಕಾಗುತ್ತದೆ. ನಿಮ್ಮ ಆಹಾರವನ್ನು ತಾಜಾವಾಗಿಡಲು 2 ಫ್ರಿಜ್ಗಳು ಅತ್ಯಗತ್ಯವಾಗಿದ್ದು ಇದಕ್ಕೆ ನಿಮಗೆ 42,000 ರೂಪಾಯಿ ವೆಚ್ಚವಾಗುತ್ತದೆ. ನೀವು ನಿರಂತರ ವಿದ್ಯುತ್ ಪೂರೈಕೆಯನ್ನು ಹೊಂದಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಲು ಇನ್ವರ್ಟರ್ ಕೂಡ ಮುಖ್ಯವಾಗಿದೆ. ಇದಕ್ಕೆ ಸುಮಾರು 25,000 ರೂಪಾಯಿ ವೆಚ್ಚವಾಗಲಿದೆ. ನಿಮಗೆ ನಿಮ್ಮ ಗ್ರಾಹಕರಿಗೆ ಆಸನದ ಅಗತ್ಯವೂ ಇರುತ್ತದೆ. ಆದ್ದರಿಂದ 10 ಕುರ್ಚಿಗಳು ಮತ್ತು 4 ಟೇಬಲ್ಗಳಲ್ಲಿ ಹೂಡಿಕೆ ಮಾಡಿ ಇದು ಒಟ್ಟಾರೆಯಾಗಿ ಸುಮಾರು 9,000 ರೂಪಾಯಿಗಳನ್ನು ವೆಚ್ಚ ಮಾಡುತ್ತದೆ. ಚಹಾದಂತಹ ಬಿಸಿ ಪಾನೀಯಗಳನ್ನು ಬಡಿಸಲು ನಿಮಗೆ 2 ಟೀ ಫ್ಲಾಸ್ಕ್ಗಳು ಬೇಕಾಗುತ್ತವೆ. ಒಟ್ಟು 5,000 ರೂಪಾಯಿಗಳು. ಆಹಾರವನ್ನು ನಿರ್ವಹಿಸಲು ಮತ್ತು ಬಡಿಸಲು ಸುಮಾರು 5,000 ರೂಪಾಯಿಗಳ ವಿವಿಧ ಉಕ್ಕಿನ ವಸ್ತುಗಳನ್ನು ಖರೀದಿಸಿ. ನಿಮ್ಮ ಗ್ರಾಹಕರಿಗೆ ಜಲಸಂಚಯನದ ಬಗ್ಗೆ ಮರೆಯಬೇಡಿ. ಕುಡಿಯುವ ನೀರನ್ನು ಸುಲಭವಾಗಿ ಪಡೆಯಲು 4 ನೀರಿನ ಡಬ್ಬಿಗಳನ್ನು ಸೇರಿಸಿ ಒಟ್ಟು 1,000 ರೂಪಾಯಿ. ಅಂತಿಮವಾಗಿ ನಿಮಗೆ ಅಡುಗೆ ಮಾಡಲು 3 ಗ್ಯಾಸ್ ಸಿಲಿಂಡರ್ಗಳು ಬೇಕಾಗುತ್ತವೆ. ಇದರ ಬೆಲೆ ಸುಮಾರು 10,500 ರೂಪಾಯಿಗಳು. ಇವೆಲ್ಲವನ್ನು ಸೇರಿಸಿದರೆ ನಿಮ್ಮ ಆಹಾರ ಟ್ರಕ್ಗೆ ಅಗತ್ಯವಾದ ಎಲ್ಲಾ ಉಪಕರಣಗಳನ್ನು ಖರೀದಿಸಲು ನಿಮಗೆ ಒಟ್ಟು 5,00,000 - 5,10,000 ರೂಪಾಯಿಗಳು ಬೇಕಾಗುತ್ತವೆ. ವ್ಯಾಪಾರ್ ಕೋಚ್ ಚಾನೆಲ್ಗೆ ಚಂದಾದಾರರಾಗಿ ಆಲ್ ದಿ ಬೆಸ್ಟ್.